ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಯನ್ನು ನೀಡಿ ನುಡಿದಂತೆ ನಡೆದಿದ್ದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆಗೆ ಸರ್ಕಾರದ ಎಲ್ಲ ಸಚಿವರಿಗೂ ವಿಶೇಷವಾಗಿ ಕೇಂದ್ರ ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ನಾಯಕ ಬಿಜನಾರ್ದನ ಪೂಜಾರಿ ಅವರು ಅಭಿನಂದನೆ ಸಲ್ಲಿಸಿದರು. ಜನಪರವಾದ ಸರ್ಕಾರದ ಚಿಂತನೆ ಹಾಗೂ ಪ್ರತಿಯೊಂದು ಭರವಸೆಗಳನ್ನು ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದರು. ಜೊತೆಗೆ ಭ್ರಷ್ಟಾಚಾರ ರಹಿತವಾಗಿ ಉತ್ತಮವಾದ ಆಡಳಿತವನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ನೀಡಲಿ ಅಂತ ಶುಭ ಹಾರೈಸಿದರು. ಕೇಂದ್ರದ ಮಾಜಿ ಸಚಿವ ಬಿಜನಾರ್ದನ ಪೂಜಾರಿ ಅವರು ತಮ್ಮ ನಿವಾಸದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಫೋನ್ ಮೂಲಕ ಸಂಪರ್ಕ ಮಾಡಲು ಪ್ರಯತ್ನಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಸಭೆಯೊಂದರಲ್ಲಿ ಭಾಗವಹಿಸಿದ್ದ ಕಾರಣ ಅವರ ಆಪ್ತ ಸಹಾಯಕರು ಫೋನ್ ರಿಸೀವ್ ಮಾಡಿ 10 ನಿಮಿಷದ ಬಳಿಕ ನಿಮ್ಮನ್ನು ಸಂಪರ್ಕ ಮಾಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿ ಅವರ ಜೊತೆ ಫೋನ್ ಮೂಲಕ ಮಾತನಾಡಿದರು. ನಮಸ್ಕಾರದಿಂದ ಆರಂಭವಾದ ಇವರಿಬ್ಬರ ಮಾತು, ಬಳಿಕ ಪೂಜಾರಿ ಅವರ ಆರೋಗ್ಯವನ್ನು ಡಿಕೆ ಶಿ ವಿಚಾರಿಸಿದರು. ಬಳಿಕ ಪೂಜಾರಿ ಅವರು ಡಿಕೆ ಶಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನೀಡಿದ ಮಾತಿಗೆ ಬದ್ಧವಾಗಿ ನಡೆದಿದ್ದೀರಿ, ನೀಡಿದ ಎಲ್ಲ ಭರವಸೆಯನ್ನು ರಾಜ್ಯದ ಜನತೆಗೆ ಒದಗಿಸುವ ಕಾರ್ಯ ಮಾಡಿದ್ದೀರಿ, ನಿಜಕ್ಕೂ ಶ್ಲಾಘನೀಯ ಕಾರ್ಯ ಅಂತ ಅಭಿನಂದನೆ ಸಲ್ಲಿಸಿದರು. ಗೋಕರ್ಣಾಥೇಶ್ವರ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಸರ್ಕಾರವನ್ನು ಉತ್ತಮವಾಗಿ ನಡೆಸಲು ದೇವರ ಆಶೀರ್ವಾದವಿರಲಿ ಅಂತ ಹಾರೈಸಿದರು. ಹಲೋ, ನಮಸ್ಕಾರ. ಯಾರು? ಆಯ್ತಾಯ್ತು, ಕೊಡಿ ಅವರಿಗೆ ಜನ ಇರಲಿ. ಯಾವಾಗಲೂ ಇರ್ತಾರೆ ನೀವೇ. 10 ನಿಮಿಷ ನಂತರ ಕೊಟ್ಟ ಭರವಸೆಯನ್ನು ಬಹಳ ತ್ವರಿತವಾಗಿ ಈಡೇರಿಸಿದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಅವರು ಸರ್ಕಾರದಲ್ಲಿರುವ ಎಲ್ಲರಿಗೆ ಅಭಿನಂದನೆಗಳನ್ನು. ಬಡವರ ಕಾರ್ಯಕ್ರಮ ಹಾಗೂ ಭ್ರಷ್ಟಾಚಾರ ರಹಿತ ವ್ಯವಸ್ಥೆ ಅಭಿನಂದನೆಗಳನ್ನು ಕೊಟ್ಟ ಮಾತಿನಂತೆ ನಡೆದಿದ್ದಕ್ಕೆ ಅಭಿನಂದಿಸುತ್ತಾ ಇದ್ದೇನೆ. ದೇವರು ನಿಮಗೆ, ನಿಮ್ಮ ಕುಟುಂಬಸ್ಥರಿಗೆ, ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಿ ಅಂತ ಗೋಕರ್ಣನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ಆಯ್ತು, ಥ್ಯಾಂಕ್ ಯು.